ಆಸೀನರಾಗಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸಭಾಪತಿಗಳಾದಂಥ ಶ್ರೀ ಬಸವರಾಜ ಹೊರಟ್ಟಿಯವರೇ, ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರ, ಈ ಸಮಾರಂಭದ ಅಧ್ಯಕ್ಷರು, ಈ ಕ್ಷೇತ್ರದ ಶಾಸಕರು ಆದಂತ ಜುವಾನ್ ಅರ್ಷದ್ ಅವರ, ಬೆಂಗಳೂರು ರೋಟರಿ ಇಂಟರ್ನ್ಯಾಷನಲ್ ಜಿಲ್ಲಾ ಗವರ್ನರ್ ಶ್ರೀನಿವಾಸ ಮೂರ್ತಿಯವರ, ಬೆಂಗಳೂರು ರೋಟರಿ ಇಂಟರ್ನ್ಯಾಷನಲ್ ರೈಲ್ ಅಕಾಡೆಮಿ ಅಧ್ಯಕ್ಷ ಶ್ರೀ ರಮಣ ಅವರ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಇತರ ಎಲ್ಲ ಒಂದು ಭಗಿನಿಯರೇ, ಮಾಧ್ಯಮದ ಗೆಳೆಯರೇ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. 2024 ಈ ಸಾಲಿನಲ್ಲಿ ರೆಸಿಡೆನ್ಷಿಯಲ್ ಶಾಲೆಗಳು, ಸರ್ಕಾರ ನಡೆಸ್ತಕ್ಕಂಥ ರೆಸಿಡೆನ್ಷಿಯಲ್ ಶಾಲೆ, ಅಲ್ಲಿ ಉತ್ತಮ ಸಾಧನೆಗೈದಿರತಕ್ಕಂಥ SSLC ಮತ್ತು PUC ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದಿರತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸನ್ಮಾನ ಸಮಾರಂಭವನ್ನು ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಹಮ್ಮಿಕೊಂಡಿದ್ದಾರೆ. ಈ ಸಮಾರಂಭದಲ್ಲಿ ಅತ್ಯಂತ ಸಂತೋಷದಿಂದ ನಾನು ಭಾಗಿಯಾಗಿದ್ದೇನೆ. ನಾನು ಮಹದೇವಪ್ಪನವರಿಬ್ರು ಮಾತಾಡಿಕೊಂಡು ಈ ಸರ್ಕಾರಿ ಶಾಲೆಗಳಲ್ಲಿ, ಕ್ರೈಸ್ಟ್ ಶಾಲೆಗಳಲ್ಲಿ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಬೇಕು, ಆ ಮೂಲಕ ಅವರಿಗೆ ಉತ್ತೇಜನವನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇಂಥ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಹೆಚ್ಚು ಅಂಕಗಳನ್ನು ಪಡೆದಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ SSLC ಮತ್ತು PUC ಅವರೆಲ್ಲರೂ ಕೂಡ ಇಲಾಖಾ ವತಿಯಿಂದ, ಸರ್ಕಾರದ ವತಿಯಿಂದ ಸನ್ಮಾನಿಸಿದ್ದೀವಿ. ಈ ರೆಸಿಡೆನ್ಷಿಯಲ್ ಶಾಲೆಗಳು ಪ್ರಾರಂಭ ಆದದ್ದು
1994-95 ನಾನು ಅವತ್ತು ಹಣಕಾಸಿನ ಮಂತ್ರಿಯಾಗಿದ್ದೆ. ನನಗೆ ಪ್ರೇರಣೆ ಕೊಟ್ಟದ್ದು ಡಿಎಸ್ಎಸ್ ವತಿಯಿಂದ. ನನಗೆ ಡಿಎಸ್ಎಸ್ ಜೊತೆಯಲ್ಲಿ ಸಂಪರ್ಕ ಇತ್ತು. ಆಗ ಅವರು ಒಂದು ಒತ್ತಾಯವನ್ನು ಮಾಡ್ತಾ ಇದ್ರು, ನಮಗೆ ಸಾರಾಯಿ ಅಂಗಡಿಗಳು ಬೇಡ, ಒಂದು ಶಾಲೆ. ನಮಗೆ ಸಾರಾಯಿ ಅಂಗಡಿಗಳು ಬೇಡ, ರೆಸಿಡೆನ್ಷಿಯಲ್ ಶಾಲೆಗಳು ಬೇಕು. ನಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಕ್ಕಬೇಕು. ಅವರು ಕೂಡ ಅವರ ಭವಿಷ್ಯವನ್ನು ರೂಪಿಸಿಕೊಳ್ಳತಕ್ಕಂಥ ಅವಕಾಶಗಳನ್ನು ಒದಗಿಸಿಕೊಡಬೇಕು. ಈ ರೀತಿಯಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೆ. ನಾನು ಅದರಿಂದ ಪ್ರೇರೇಪಿತನಾಗಿ ನನಗೆ ಬಜೆಟ್ ಮಂಡಿಸ್ತಕ್ಕಂಥ ಅವಕಾಶ ಸಿಕ್ಕಿದ್ರೆ ಮೊದಲನೇ ಬಜೆಟ್ ಮಂಡಿಸಿದ್ದು ನಾನು 1994-95 ಆಗ್ತಾನೆ ಹಣಕಾಸಿನ ಮಂತ್ರಿಯಾಗಿದ್ದೆ. ಆಗ ಗ್ರಾಮೀಣ ಪ್ರದೇಶದಲ್ಲಿ ರೆಸಿಡೆನ್ಷಿಯಲ್ ವಸತಿ ಶಾಲೆಗಳನ್ನು ತೆಗಿಬೇಕು ಅಂತೇಳಿ ತೀರ್ಮಾನ ಮಾಡಿ ಘೋಷಣೆ ಮಾಡಿ ಅವರಿಗೆ ಮೊರಾರ್ಜಿ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅಂತ ಇಟ್ಟಿತ್ತು. ಅವತ್ತು ಡಿಮ್ಯಾಂಡ್ ಏನಪ್ಪ ಅಂತಂದ್ರೆ ಒಂದು ಹೋಬಳಿಗೊಂದು ಶಾಲೆ ಇರಬೇಕು. ಅವತ್ತಿನಿಂದ ನಿರಂತರವಾಗಿ ಶಾಲೆಗಳು ಪ್ರಾರಂಭ ಆಗ್ತಾ ಬಂದವು. ನಾನು 1994-95-99 ಹಣಕಾಸಿನ ಮಂತ್ರಿ ಇದೆ. ಪ್ರತಿ ವರ್ಷ ಈ ರೆಸಿಡೆನ್ಷಿಯಲ್ ಶಾಲೆಗಳನ್ನು ತೆಗೀತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡುತ್ತೆ. ಇವತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 833 ರೆಸಿಡೆನ್ಷಿಯಲ್ ಶಾಲೆಗಳಿದ್ದಾವೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವಿಭಾಗ. ಇದಲ್ಲದೇ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ 113 ರೆಸಿಡೆನ್ಷಿಯಲ್ ಶಾಲೆಗಳಿದ್ದಾವೆ. ಒಟ್ಟು 946 ರೆಸಿಡೆನ್ಷಿಯಲ್ ಶಾಲೆಗಳಿದ್ದಾವೆ. ನಾನು ಈ ಸಾರಿ ಬಜೆಟ್ ಮಂಡಿಸುವಾಗ ಅಂದ್ರೆ ಮೊದಲನೇ ಬಜೆಟ್ 2023-24 ಬಜೆಟ್ ಮಂಡಿಸುವಾಗ ಹೋಬಳಿಗೊಂದು ರೆಸಿಡೆನ್ಷಿಯಲ್ ಶಾಲೆ ಆಗಿದ್ದಾವ ಅಂತ ಕೇಳಿದೆ.